ಕಂಟೈನ್ಮೆಂಟ್ ವಲಯಗಳನ್ನು ಹೊರತುಪಡಿಸಿ ಇತರೆಡೆ ನಾಳೆಯಿಂದ ಬಹುತೇಕ ಎಲ್ಲಾ ಚಟುವಟಿಕೆಗಳಿಗೆ ಅವಕಾಶಗಳನ್ನು ಕಲ್ಪಿಸಲಾಗುತ್ತಿದೆ ಈ ಸಂಬಂಧ ಕೇಂದ್ರ ಗೃಹ ಸಚಿವಾಲಯ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದ್ದು ಕಂಟೈನ್ಮೆಂಟ್ ವಲಯಗಳಲ್ಲಿ ಜೂನ್ ಮೂವತ್ತರವರೆಗೆ ಲಾಕ್ಡೌನ್ ಅನ್ನು ಮುಂದುವರಿಸಲಿದೆ ಎಲ್ಲಾ ಹಸಿರು ಮತ್ತು ಕಿತ್ತಳೆ ವಲಯಗಳಲ್ಲಿ ಕೆಲವು ಚಟುವಟಿಕೆಗಳನ್ನು ಹೊರತುಪಡಿಸಿ ಎಲ್ಲಾ ರೀತಿಯ ಚಟುವಟಿಕೆಗಳನ್ನು ಬೆಳಗ್ಗೆ ಐದರಿಂದ ರಾತ್ರಿ ಒಂಬತ್ತರವರೆಗೆ ನಡೆಸಲು ಅವಕಾಶ ಮಾಡಿಕೊಡಲಾಗಿದೆ ರಾಜ್ಯಗಳು ಸಮ್ಮತಿಸಿದರೆ ನಾಳೆಯಿಂದ ಅಂತರ ರಾಜ್ಯ ಸಂಚಾರಕ್ಕೆ ಅವಕಾಶ ಇರುತ್ತದೆ ಜೂನ್ ಎಂಟರಿಂದ ದೇವಾಲಯಗಳು ಮತ್ತು ಇತರೆ ಧಾರ್ಮಿಕ ಕ್ಷೇತ್ರಗಳನ್ನು ಪುನರಾರಂಭಿಸಬಹುದು ಹೋಟೆಲ್ ರೆಸ್ಟೋರೆಂಟ್ ಆತಿಥ್ಯ ಸೇವೆಗಳು ಶಾಪಿಂಗ್ ಮಾಲ್ಗಳು ಅಗತ್ಯ ಮುಂಜಾಗ್ರತಾ ಕ್ರಮಗಳೊಂದಿಗೆ ತಮ್ಮ ಚಟುವಟಿಕೆಗಳನ್ನು ಜೂನ್ ಎಂಟರಿಂದ ಆರಂಭಿಸಬಹುದಾಗಿದೆ ಆದರೆ ಶಿಕ್ಷಣ ಸಂಸ್ಥೆಗಳು ಕೋಚಿಂಗ್ ಕೇಂದ್ರಗಳು ಜೂನ್ ಮೂವತ್ತರವರೆಗೆ ಮುಚ್ಚಲ್ಪಡಲಿವೆ ಈ ಸಂಸ್ಥೆಗಳನ್ನು ತೆರೆಯುವ ಕುರಿತಂತೆ ಸಂಬಂಧಪಟ್ಟ ಸಚಿವಾಲಯಗಳು ತಜ್ಞರ ಅಭಿಪ್ರಾಯ ಪಡೆದ ನಂತರವಷ್ಟೇ ನಿರ್ಧರಿಸಲಾಗುತ್ತದೆ ಇನ್ನು ಅಂತಾರಾಷ್ಟೀಯ ವಿಮಾನ ಸಂಚಾರ ಮೆಟ್ರೋ ರೈಲು ಸೇವೆ ಸಿನಿಮಾ ಮಂದಿರಗಳು ಜಿಮ್ನೋಸಿಯಂ ಈಜುಕೊಳಗಳು ಮನರಂಜನಾ ಪಾರ್ಕ್ಗಳು ಆಡಿಟೋರಿಯಂ ಸೇರಿದಂತೆ ಹೆಚ್ಚು ಜನಸಂದಣಿ ಸೇರುವ ಯಾವುದೇ ಚಟುವಟಿಕೆಗಳಿಗೆ